ಗುಜರಾತ್ ಚುನಾವಣಾ ಅಖಾಡ ರಂಗೇರಿದ್ದು ಇಂದು ಬಿಜೆಪಿ ಘಟಾನುಘಟಿ ನಾಯಕರ 89 ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಡಿಸೆಂಬರ್ 1ರಂದು 89 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಈ ಕ್ಷೇತ್ರಗಳಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಪಕ್ಷದ ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗುತ್ತಿದ್ದಾರೆ. ಗುಜರಾತ್ನ ನವಸಾರಿ, ಅಂಕಲೇಶ್ವರ ಮತ್ತು ರಾಜಕೋಟ್ ಪೂರ್ವ ಕ್ಷೇತ್ರಗಳಿಂದ ಜೆಪಿ ನಡ್ಡಾ ಮತಭೇಟಿ ನಡೆಸಲಿದ್ದಾರೆ. ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ, ನರೇಂದ್ರ ಸಿಂಗ್ ತೋಮರ್ ಮತ್ತು ಅನುರಾಗ್ ಸಿಂಗ್ विके सिंग, उत्तर प्रदेश मुख्यमंत्री योगी आदित्यनाथ ಮತ್ತು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾನ್, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಚುನಾವಣಾ ಬೃಹತ್ ರ್ಯಾಲಿಗಳಲ್ಲಿ ಭಾಗಿಯಾಗಲಿದ್ದಾರೆ. ಸರ್, ಈ ಬಾರಿ ಟ್ರಯಾಂಗಲ್ ಫೈಟ್ ಇದೆ ಗುಜರಾತ್ನಲ್ಲಿ. ಈಗ ಎಎಪಿ ಅವರು ಕೂಡ ಸಾಕಷ್ಟು ಇದು ಮಾಡ್ತಾ ಇದ್ದಾರೆ ಕ್ಯಾಂಪೇನ್‌ಗೆ. ಗುಜರಾತ್ನಲ್ಲಿ ಟ್ರಯಾಂಗಲ್ ಫೈಟ್ ಬಿಜೆಪಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ ಅಂತ ಹೇಳೋದು ಕಷ್ಟ. ಸೆಕ್ಯುಲರ್ ವೋಟ್ ಸ್ಪ್ಲಿಟ್ ಮಾಡೋದ್ರಲ್ಲಿ ಆಮ್ ಆದ್ಮಿ ಏನಾದರೂ ಸಕ್ಸಸ್ ಆದರೆ ಅವರು ನಾವೇ ಅಧಿಕಾರಕ್ಕೆ ಬಂದುಬಿಡ್ತೀವಿ, ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಅನೌನ್ಸ್ ಮಾಡ್ತೀವಿ, ಈ ಸರ್ತಿ ನಾವು ಬಿ ಜೆ ಪಿನ ಸೋಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿನ ಸೋಲಿಸೇ ಹೋದರೂ ಅಕಸ್ಮಾತ್ ಎ ಎ ಪಿಯಲ್ಲಿ ಕಾಂಗ್ರೆಸ್ನ ಓಟಕ್ಕೆ ಬ್ರೇಕ್ ಹಾಕಿದ್ರೆ, ಕಾಂಗ್ರೆಸ್ಸನ್ನು ಸೋಲಿಸಿದರೆ ಅದರಿಂದ ಬಿ ಜೆ ಪಿಗೆ ಲಾಭ ಆಗುತ್ತೆ ಅಂತ ಈ ಲೆಕ್ಕಾಚಾರದಲ್ಲೇ ಇವತ್ತು ಬಿ ಜೆ ಪಿ ಕಳೆದ ಚುನಾವಣೆಯಲ್ಲಿ 99 ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆದ್ದಿತ್ತು. ಬಹಳ ಪ್ರಯಾಸಪಟ್ಟು ಗುಜರಾತಲ್ಲಿ ಬಿ ಜೆ ಪಿ ಅಧಿಕಾರವನ್ನು ಉಳಿಸ್ಕೊಂಡಿತ್ತು. ಆದರೆ ಈ ಬಾರಿಯಲ್ಲಿ ಸುಮಾರು 120ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಗೆಲ್ಲುವಂಥ ಸಾಧ್ಯತೆ ಇದೆ ಅಂತ ಗೊತ್ತಿಲ್ಲ. ಆ ಸ್ಪೆಕ್ಯುಲೇಷನ್ ಅಲ್ಲಿ ಕ್ಷೇತ್ರದಲ್ಲಿ ಓಡಾಡಿದಂತಹ ಪತ್ರಕರ್ತರು, ಬೇರೆ ಬೇರೆ ಮಾಧ್ಯಮ ಸಂಸ್ಥೆಗಳು, ಚುನಾವಣಾ ವಿಶ್ಲೇಷಕರು ಇವರೆಲ್ಲ ಹೇಳುವ ರೀತಿಯಲ್ಲಿ ಅಲ್ಲಿ ಲಾಸ್ಟ್ ಟೈಮ್ಗಿಂತಲೂ ಬಿ ಜೆ ಪಿಯ ಪ್ರೋಗ್ರೆಸ್ಸು ಜಾಸ್ತಿ ಆಗುತ್ತೆ ಅಂತ. ನಂಬರ್ ಆಫ್ ಸೀಟ್ಸ್ ಏನಿದೆಯಲ್ಲ ಅದು ಬಿ ಜೆ ಪಿಗೆ ಜಾಸ್ತಿ ಆಗುತ್ತೆ. ಕಾರಣ ಈ ವೋಟ್ ಸ್ಪ್ಲಿಟ್ ಆಗೋದು. ಒಂದು ವೇಳೆ ಎ ಎ ಪಿ ಹೇಳಿದ ಹಾಗೆ ಕಾಂಗ್ರೆಸ್ ಎ ಎ ಪಿ ವೋಟನ್ನು ಕಾಂಗ್ರೆಸ್ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ, ಅಥವಾ ಕಾಂಗ್ರೆಸ್ ವೋಟನ್ನು ಎ ಎ ಪಿ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಆದರೆ, ಆಗ ಅಲ್ಲಿನ ಫಲಿತಾಂಶ ಭಾಳ ಇಂಟ್ರೆಸ್ಟಿಂಗ್ ಆಗುತ್ತೆ. ಕಾಂಗ್ರೆಸ್ ತನ್ನ ವೋಟ್ ಬೇಸನ್ನು ಕಳೆದ ಹಾಗೆ ಇಟ್ಕೊಂಡು ಸ್ವಲ್ಪ ಪ್ರೋಗ್ರೆಸ್ ಆದರೆ ಅಲ್ಲಿ ಕಾಂಗ್ರೆಸ್ಸಿಗೆ ಒಳ್ಳೆಯ ಭವಿಷ್ಯ ಇದೆ. ಒಂದು ವೇಳೆ ಕಾಂಗ್ರೆಸ್ ತನ್ನ ಆ ಚಾರ್ಮನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಹೋದರೆ, ಜನ ಕಾಂಗ್ರೆಸ್ನ ವೋಟ್ ಪೂರ್ತಿ ಎ ಎ ಪಿ ಕಡೆ ವಾಲಿದರೆ, ಬಿ ಜೆ ಪಿಯ ಸಮ್ ಪರ್ಸೆಂಟ್ ವೋಟು ಎ ಎ ಪಿ ಕಡೆ ವಾಲಿದರೆ ಅಲ್ಲಿ ಆಮ್ ಆದ್ಮಿಗೆ ಭವಿಷ್ಯ ಇದೆ ಅಂತ. ಇನ್ನೊಂದು ಅಲ್ಲಿ ಇಂಪಾರ್ಟೆಂಟ್ ಆದಂಥ ಸಂಗತಿ ಅಂದರೆ, ಕಳೆದ ಸತತವಾಗಿ 5-6 ಚುನಾವಣೆಯಲ್ಲಿ ಗೆದ್ದಂತಹ ಬಿ ಜೆ ಪಿಗೆ ತುಂಬ ದೊಡ್ಡ ಆ್ಯಂಟಿ ಇನ್ಕಂಬೆನ್ಸಿ ಇದೆ. ಪ್ರತಿ ಕಾನ್ಸ್ಟಿಟ್ಯುಯೆನ್ಸಿಯಲ್ಲೂ ಈಗಾಗಲೇ ಬಿ ಜೆ ಪಿ ಶಾಸಕರು ಇರುವಂಥ ಕ್ಷೇತ್ರದಲ್ಲಿ 4-5 ಮಂದಿ ಆಸ್ಪಿರೆಂಟ್ಸ್ ಇದ್ದಾರೆ. ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲದೇ ಇರುವಂಥ, ಶಾಸಕರು ಇಲ್ಲದೇ ಇರುವಂಥ ಕ್ಷೇತ್ರಗಳಲ್ಲಿ ಅಲ್ಲಿನ ಸ್ಥಳೀಯರು ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 7-8 ಅಭ್ಯರ್ಥಿಗಳು, 8-10 ಅಭ್ಯರ್ಥಿಗಳು ಅಲ್ಲಿ ಆಕಾಂಕ್ಷಿಗಳಿದ್ದಾರೆ ಪ್ರತಿ ಕ್ಷೇತ್ರದಲ್ಲಿ. ಹಾಗಾಗಿ ಈ ಆಕಾಂಕ್ಷಿಗಳು ಬಿ ಜೆ ಪಿಯ ಪ್ರಾಸ್ಪರಿಟಿಯನ್ನು ಹೇಗೆ ಅವರು ಕಾಲೆಳಿತಾರೆ ಅನ್ನೋದು, ಹಿಂಡ್ರೆನ್ಸ್ ಆಗ್ತಾರೆ ಅನ್ನೋದು, ಅದು ಕೂಡ ಇಂಪಾರ್ಟೆಂಟ್. ಒಟ್ಟಿನಲ್ಲಿ ಗುಜರಾತ್ನ ಈ ಸಲದ ಚುನಾವಣೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ಮುಖ್ಯವಾಗಿ ಬಿ ಜೆ ಪಿಗೆ ಕರ್ನಾಟಕವೂ ಸೇರಿದ ಹಾಗೆ ಮುಂದೆ ಬರುವಂಥ ಸಾಲು ಚುನಾವಣೆ ಮತ್ತು 24ರ ಲೋಕಸಭಾ ಚುನಾವಣೆ, ಇದು ಎರಡರ ದೃಷ್ಟಿಯಿಂದ ಈ ಸರ್ತಿ ಗುಜರಾತ್ ಚುನಾವಣೆ ಇದೆಯಲ್ಲ ಭಾಳ ಇಂಪಾರ್ಟೆಂಟ್ ಆದಂಥ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಇವರೆಲ್ಲರೂ ಎಷ್ಟು ಇಂಟೆನ್ಸಿವ್ ಆದಂತಹ ಕ್ಯಾಂಪೇನಲ್ಲಿ ತೊಡಗಿದ್ದಾರೆ ಅಂತ. ವಿಸ್ತಾರ ನ್ಯೂಸ್, ನಿಖರ ಜನಪರ.